ಖ್ಯಾತ ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನಗೆ ಈ ಅನಿರೀಕ್ಷಿತ ಗೌರವವನ್ನು ಕೊಟ್ಟ ವ್ಯವಸ್ಥಾಪಕರಿಗೆ ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ. ಭಾರತದ ಮಹಾನ್ ಗಾಯಕರಲ್ಲಿ ಒಬ್ಬರಾದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ತಮ್ಮ ಎದೆ ತುಂಬಿ ಹಾಡಿದನು ಎನ್ನುವ ಈ ಟಿ ವಿಯ ಕಾರ್ಯಕ್ರಮದ ಮಧ್ಯೆ ಮತ್ತೆ ಮತ್ತೆ ಒಂದು ಮಾತನ್ನು ಹೇಳ್ತಾರೆ. ಅದೇನೆಂದರೆ ಯಾವುದನ್ನು ಸುಗಮ ಸಂಗೀತ ಅಥವಾ ಕಾವ್ಯಗಾಯನ ಅಂತ ಕರಿತೇವೆಯೋ ಅದು ಕರ್ನಾಟಕಕ್ಕೆ ಮಾತ್ರ ವಿಶಿಷ್ಟವಾದದ್ದು ಅಂತ. ಈ ವಿಶಿಷ್ಟತೆಗೆ ಒಂದು ವೈಭವವನ್ನು ತಂದವರು ನಮ್ಮ ಅಶ್ವತ್ಥ ಅವರು. ನಾವೆಲ್ಲ ಅಶ್ವತ್ಥ ಅವರ ವೈಭವದ ಗಾನ ಮಾಧುರ್ಯದಲ್ಲಿ ತುಂಬಿ ಭಾಗವಹಿಸ್ತಾ ಇದ್ದೀರಿ. ಮಾತನಾಡುವುದರ ಮೂಲಕ ಮತ್ತೆ ನಿಮಗೂ ಸಂಗೀತಕ್ಕೂ ನಾನು ಅಡಿಬರುವುದಿಲ್ಲ. ನಮಸ್ಕಾರ.